ಅಗ್ನಿ ದುರಂತದಲ್ಲಿ ನೂರಾರು ಮೂಕ ಪ್ರಾಣಿಗಳ ಸಜೀವ ದಹನ ಆಗಿರುವ ಘಟನೆ ನಡೆದಿದೆ. ಈ ಕುರಿತಂತೆ ಒಂದು ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ಲಭ್ಯವಾಗ್ತಿದೆ ನೋಡಿ. ರೊಪ್ಪದಲ್ಲಿ ಕಾಣಿಸಿಕೊಂಡಿದೆ ಬೆಂಕಿ. ಬೆಂಕಿ ಆಕೆ ನಾಲಿಗೆಗೆ 150 ಕುರಿಗಳು, 200 ಕೋಳಿ, 6 ಹಸುಗಳ ಸಜೀವ ದಹನವಾಗಿರುವ ಘಟನೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹಂದನಕೆರೆ ಬಳಿಯ ರಾಮಘಟ್ಟ ಗ್ರಾಮದಲ್ಲಿ ನಡೆದಿದೆ. ರೈತ ಚೇತನ್ ಕುಮಾರ್ ಎಂಬುವರಿಗೆ ಸೇರಿದ ರೊಪ್ಪ ಇದು. ಈ ರೊಪ್ಪದಲ್ಲಿ ಮೂಕ ಪ್ರಾಣಿಗಳು ಇದ್ವು, ಕುರಿ ಹಸು ಕೋಳಿಗಳನ್ನ ಬಿಡಲಾಗಿತ್ತು. ಇದಕ್ಕಿದ್ದ ಹಾಗೆ ಕೊಠಡಿಯಲ್ಲಿ ಆ ಕೊಟ್ಟಿಗೆಯಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಬೆಂಕಿ ಕೆನ್ನಾಲಿಗೆಗೆ 35 ಕುರಿಗಳು, 200 ಕೋಳಿ, 8 ಹಸುಗಳ ಸಜೀವ ದಹನವಾಗಿರುವ ಘಟನೆ ನಡೆದಿದೆ. ಶಾರ್ಟ್ ಸರ್ಕ್ಯೂಟ್ ನಿಂದ ಈ ದುರಂತ ನಡೆದಿದೆ ಎಂಬುದು ಶಂಕೆ ವ್ಯಕ್ತವಾಗಿದೆ. ಇನ್ನು ಸ್ಥಳಕ್ಕೆ ಹಂದನಕೆರೆ ಪೊಲೀಸರು ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ದೌಡಾಯಿಸಿದ್ದಾರೆ. ಬೆಂಕಿ ನಂದಿಸುವಷ್ಟರಲ್ಲಿ ಸುಟ್ಟು ಕರಕಲಾಗಿದ್ದ ಹಸು ಕುರಿ ಕೋಳಿಗಳು. ವೈಯಕ್ತಿಕ ದ್ವೇಷ ಇದ್ದ ಕಾರಣಕ್ಕೆ ಈ ರೀತಿ ಘಟನೆ ಆಗಿರಬಹುದು ಅಂತ ಅಲ್ಲಿರುವ ಸುತ್ತಮುತ್ತಲಿನ ಸ್ಥಳೀಯರು ತಿಳಿಸ್ತಾ ಇದ್ದಾರೆ. ಒಂದು ಕಡೆಯಿಂದ ಇದು ಎಲ್ಲೋ ಒಂದ್ ಕಡೆಗೆ ಅನುಮಾನ ಕೂಡ ವ್ಯಕ್ತ ಆಗ್ತಾ ಇದೆ. ಆದ ಕಾರಣಕ್ಕಾಗಿ ಇಂತಹ ಘನಘೋರವಾದಂತಹ ದುರಂತ ನಡೆದು ಹೋಯಿತು ಅನ್ನುವಂಥದ್ದು ಸಾರ್ವಜನಿಕ ವಲಯದಲ್ಲಿ ನಾವು ಕೇಳ್ತಾ ಇದ್ದೀವಿ. ಹಂದನಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ನಿಂದ ಈ ದುರಂತ ಸಂಭವಿಸಿರಬಹುದು ಅಥವಾ ಯಾರ್ದೋ ಒಂದು ವೈಯಕ್ತಿಕ ದ್ವೇಷದ ಹಿನ್ನೆಲೆಯಲ್ಲಿ ಈ ಅವಘಡ ಇಲ್ಲಿ ಸಂಭವಿಸಿರಬಹುದು ಅನ್ನುವಂಥದ್ದು ಒಂದಷ್ಟು ಕಡೆಯಿಂದ ಅನುಮಾನಗಳು ಕಾಣಿಸ್ತಾ ಇದ್ದಾವೆ. ಇನ್ನು ತಾನು ಸಾಕಿದ ಪ್ರಾಣಿಗಳನ್ನ ಕಳೆದುಕೊಂಡ ಚೇತನ್ ಕುಮಾರ್ ಆಕ್ರಂದನ ಮುಗಿಲು ಮುಟ್ಟಿದೆ. ಕೋಟ್ಯಾಂತರ ರೂಪಾಯಿ ಇವರಿಗೆ ಒಂದು ಕಡೆಯಿಂದ ಲಾಸ್ ಆಗಿದೆ ಇಲ್ಲಿ. ಯಾಕಂದರೆ ಈ ಬೆಂಕಿಯ ಕೆನ್ನಾಲಿಗೆಗೆ ಹೇಗಾಯಿತು, ಇಲ್ಲಿ ಬೆಂಕಿ ಅವಘಡ ಹೇಗೆ ಸಂಭವಿಸಿತು, ಇದರಲ್ಲಿ 150 ಕುರಿಗಳು, 200 ಕೋಳಿ, 6 ಹಸುಗಳ ಸಜೀವ ದಹನವಾಗಿದೆ. ಒದ್ದಾಡಿ ತಮ್ಮ ಪ್ರಾಣವನ್ನು ಬಿಟ್ಟಿದ್ದಾವೆ ಅಲ್ಲಿ. ರೈತ ಚೇತನ್ ಕುಮಾರ್ ಎಂಬುವರಿಗೆ ಸೇರಿದ ರೊಪ್ಪ ಇದು. ಈ ಕೊಟ್ಟಿಗೆಯಲ್ಲಿ ಕುರಿ ಹಸು ಮತ್ತು ಕೋಳಿಗಳನ್ನು ಬಿಡಲಾಗಿತ್ತು. ಹೇಗಾಯಿತು ಅನ್ನೋದು ಇಲ್ಲಿ ಯಾವ ಕಡೆಯಿಂದ ಇನ್ನೂ ಸುಳಿವು ಕೂಡ ಸಿಕ್ಕಿಲ್ಲ. ಬರೀ ಅನುಮಾನಗಳ ಶಂಕೆ ಇಲ್ಲಿ ಗೊತ್ತಾಗ್ತಾ ಇದೆ. ಅಗ್ನಿ ದುರಂತದಲ್ಲಿ ಸಜೀವ ದಹನವಾದ ನೂರಾರು ಮೂಕ ಪ್ರಾಣಿಗಳು. ಇನ್ನು ಈ ವಿಷಯ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಹಂದನಕೆರೆ ಪೊಲೀಸರು ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ದೌಡಾಯಿಸಿದ್ದಾರೆ. ಬೆಂಕಿ ನಂದಿಸುವಷ್ಟರಲ್ಲೇ ಹಸು ಕುರಿ ಕೋಳಿಗಳು ಸುಟ್ಟು ಕರಕಲಾಗಿದ್ದಾವೆ. ಇನ್ನು ಹಂದನಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ.